ಪುಷ್ಪದಂತ ಭಗವಂತರಿಗೆ ನಮಸ್ತುಗಳು. ನಾವು ನಮ್ಮ ಮುಂದೆ ಏನಿದೆ ಹಿಂದೆ ಏನಿದೆ ಅಂತಷ್ಟೇ ನೋಡುತ್ತೇವೆ, ಆದರೆ ನಿಜವಾಗಿ ನೋಡಿಕೊಳ್ಳಬೇಕಾಗಿರುವುದು ನಮ್ಮೊಳಗೆ ಏನಿದೆ ಎನ್ನುವುದು ಮುಖ್ಯ. ಈ ಶರೀರವೇ ದೋಣಿ, ಆತ್ಮನೇ ನಾವಿಕೊಂಡು ಸಂಸಾರವೇ ಸಾಗರ. ಮಹಾಮುನಿಗಳು ಮಾತ್ರ ಈ ಸಾಗರವನ್ನು ದಾಟಬಹುದು. ಮನುಷ್ಯನ ಶರೀರವು ಪ್ರಕೃತಿಯ ವರದಾನ, ಶಾಖಾಹಾರದಿಂದ ಮಾತ್ರ ಸಾಧ್ಯ ಆತ್ಮ ಕಲ್ಯಾಣ. ಮಾನವತೆಯ ಆಧಾರ ಸದಾಚಾರ ಮತ್ತು ಶಾಖಾಹಾರ. ಸಮಯವನ್ನು ವ್ಯರ್ಥ ಕಳೆಯಬೇಡಿ, ಏಕೆಂದರೆ ಜೀವನವು ಅದರಿಂದಲೇ ಸಾಗಿದೆ. ಭಗವಂತನ ಹೆಸರು ಕೇಳಿಯೋ, ರೂಪ ನೋಡಿಯೋ, ಪೂಜೆ ಮಾಡಿಯೋ ಆ ಭಗವಂತನನ್ನು ಭಕ್ತಿಪೂರ್ವಕ ಹೃದಯದಲ್ಲಿ ಧರಿಸಲಿಲ್ಲ. ಆ ಕಾರಣವಾಗಿ ಮನುಷ್ಯನು ಜೀವನದಲ್ಲಿ ದುಃಖಿಯಾಗಿದ್ದಾನೆ. ಭಾವರಹಿತ ಕ್ರಿಯೆಯು ಇಷ್ಟಫಲ ನೀಡುವುದಿಲ್ಲ. ಸೂರ್ಯನು ಬೆಳಕು ಕೊಡುತ್ತಾನೆ, ಚಂದ್ರನು ತಂಪು ಕೊಡುತ್ತಾನೆ, ಮರುಭನ್ನು ಕೊಡುತ್ತದೆ, ನದಿ ನೀರು ಕೊಡುತ್ತದೆ, ಉಪದೇಶ ಕೊಡುತ್ತಾನೆ. ಶ್ರದ್ಧಾ ಭಕ್ತಿಯಿಂದ ಆ ಭಗವಂತನನ್ನು ನಂಬಿದರೆ ನಮ್ಮ ಜೀವನವೇ ಬದಲಾಯಿಸಿಬಿಡುತ್ತಾನೆ. ಎಲ್ಲಿ ಭಾವವಿದೆ ಅಲ್ಲಿ ಭಕ್ತಿ ಇದೆ, ಎಲ್ಲಿ ಭಕ್ತಿ ಇದೆ